ಹಾಯ್ ಹಲೋ ನಮಸ್ಕಾರ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಪ್ಯೂರ್ ಸೋಲ್ ಕನ್ನಡ. ಸೊ ಇದು ಪಾರ್ಟ್ ಟು. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕಾಲಭೈರವೇಶ್ವರ ಸ್ವಾಮಿದು ಸ್ವಲ್ಪ ವೀಡಿಯೋ ಹಾಕಿದ್ದೆ, ಇದು ಸೆಕೆಂಡ್ ಪಾರ್ಟು. ಅಂದರೆ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಈಗ ಬಂದು ನಾವು ಹೋಗ್ತಿರೋವಂಥದ್ದು ಮೆಟ್ಲು ಹತ್ಕೊಂಡು ಮೂಲ ದೇವರು, ಮೂಲ ಆದಿಚುಂಚನಗಿರಿಗೆ ದೇವರಾಗಿರುವಂತಹ ದೇವಸ್ಥಾನಕ್ಕೆ. ಇದು ಮೇಲಿದೆ ಆಯಿತಾ, ಇಲ್ಲಿ ಕಾಣಿಸಿದೆಯಲ್ಲ, ಅಲ್ಲಿ ಮೆಟ್ಲು ಹತ್ತು ಹೋಗಬೇಕು. ಗಂಗಾಧರೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು. ಸೊ ಅದು ಮೂಲ ಸ್ಥಾನ ಮೇಲಿರೋದು, ಇಲ್ಲಿ ಕೆಳಗಡೆ ಇರೋದು ಕಾಲಭೈರವೇಶ್ವರ ಸ್ವಾಮಿ. ಸೊ ಬನ್ನಿ ನೋಡಿ, ಆ ಕಡೆ ಇರೋದು ಏನು ಸ್ವಾಮೀಜಿಯವರು ಇರಲಿಕ್ಕೆ ರೆಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟಂತೆ. ಸೊ ಅಲ್ಲಿಗೆಲ್ಲ ನಮಗೆ ಅಲೋ ಇರಲಿಲ್ಲ. ಸೊ ಹಾಗೆ ತೋರಿಸ್ತಾ ಇದ್ದೀವಿ. ಇದು ಗಣೇಶನ ವಿಗ್ರಹ. ಮತ್ತು ಇದು 3221 ಅಡಿ ಎತ್ತರ ಆಗಿರೋದು ಇದು ಹೈಟು. ತುಂಬ ಚೆನ್ನಾಗಿದೆ ನೋಡಿ. ಇವೆಲ್ಲ ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು ಆ್ಯಕ್ಚುಲಿ ಮಂಡ್ಯ ಡಿಸ್ಟ್ರಿಕ್ಕಿಗೆ ಬರೋದು, ನಾಗಮಂಗಲ ತಾಲೂಕು. ಈ ಮಠ ಒಂಥರ ಬೆಟ್ಟದ ಮೇಲೆ ಇರೋದ್ರಿಂದ ಇದನ್ನು ಬೆಟ್ಟದ ಶಿಖರ ಅಂತಲೂ ಕರೀತಾರಂತೆ. ಹಾಗೆ ಆಕಾಶ ಭೈರವ ಅಂತಲೂ ಹೇಳ್ತಾರೆ. ಸೊ ಇದು ನೋಡಿ, ಇದು ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್. ಇದು ಚೆನ್ನಾಗಿದೆ, ಒಳಗಡೆ ಒಂಥರ ಗುಹೆ ಥರ, ಅಂದರೆ ಒಳಗಡೆ ನಿಮ್ಗೆ ಹಂಗೆ ಅನಿಸುತ್ತೆ ಫೀಲ್, ಹಂಗೆ ಒಳಗಡೆ ಹೋಗಿ ಬರೋದಕ್ಕೆ. ಮತ್ತು ಪಾರ್ವತಿ ಅಮ್ಮನವ್ರು ಇದ್ದಾರೆ ಅಲ್ಲಿ. ಇದು ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಇದು ವ್ಯೂ. ಮತ್ತು ಅಲ್ಲಿ ಇನ್ನೊಂದು ಮೆಟ್ಲಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅಲ್ಲೂ ಕೂಡ ದೇವರುಗಳಿದೆ ಅಂತೆ. ಹೋಗೋರು ಹೋಗ್ತಾರೆ, ಬಟ್ ನಾವು ಇಷ್ಟಕ್ಕೆ ಅಲ್ಲೇ ಪೂಜೆ ಮುಗಿಸ್ಕೊಂಡು ಬಂದ್ವಿ. ನೋಡಿ ಅಲ್ಲೆಲ್ಲ ತುಂಬ ಮೇಲೆ ಕಾಣಿಸ್ತಿದ್ರಲ್ಲ, ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊತಿದ್ರಲ್ಲ, ಅಲ್ಲೂ ಒಂದೆರಡು ದೇವಸ್ಥಾನಗಳಿದೆ ಅಂತೆ. ಹುಷಾರಾಗಿರಿ, ತುಂಬ ಮೇಲೆ ತುದಿಯಿಂದ ಎಲ್ಲ ಫೋಟೋಸ್ ತೊಗೊತಿದ್ದು ನಾನು ನೋಡಿದೆ. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ತುಂಬ ಹುಷಾರಾಗಿ ಫೋಟೋಸ್ಗಳನ್ನ ತೊಗೊಳ್ಳಿ. ಇಲ್ಲಿ ಕೂತ್ಕೊಂಡಿದ್ದಾರೆ ಇವರು ದರ್ಶನ ಎಲ್ಲ ಆದಮೇಲೆ. ಸೊ ಅಲ್ಲಿ ಏನು ಬಸವಣ್ಣನ ವಿಗ್ರಹ ಇತ್ತಲ್ಲ, ಅದು ಅಷ್ಟೇನೇ. ನಿಮ್ಮ ಇಚ್ಛೆಗಳಿಂದಿದೆ ಇಷ್ಟ, ಏನು ನಿಮ್ಮ ಇಷ್ಟಗಳೇನಿದೆ ಅದನ್ನು ಕಿವಿಯಲ್ಲಿ ಹೇಳಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಪೂಜಾರು. ನಾನು ಹೇಳಿದ್ನೆಲ್ಲ ತುದಿಯಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ. ಆ್ಯಕ್ಚುಲಿ ಇದು ಒಕ್ಕಲಿಗ ಸಮುದಾಯದವರ ಆಧ್ಯಾತ್ಮಿಕ ಕೇಂದ್ರ ಅಂತಲೇ ಹೇಳ್ತಾರೆ. ಈ ದೇವಸ್ಥಾನಕ್ಕೆ 2000 ವರ್ಷದ ಹಿಂದಿನ ಇತಿಹಾಸ ಇದೆ ಅಂತೆ. ಸೊ ಈಗೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ. ಆ್ಯಕ್ಚುಲಿ ಊಟ ಟೈಮೇ ಆಗಿತ್ತು, ನಾವು ಬೆಳಗ್ಗೆ ಬೇಗ ಬಂದ್ವಿ. ಹೊರಟು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:30 ಹಾಗೆ ಆಗಿತ್ತು. ಸೊ ಊಟ ತಿಂಡಿ ಎರಡು ಮಧ್ಯ ಅಂದ್ಕೊಳ್ಳಿ. ಸೊ ತಿನ್ಕೊಬರೋಣ ಅಂತ ಹೋದ್ವಿ. ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನಾಗಿದೆ ಅಂತ. ಪ್ಲೇಟ್ಸ್ ಎಲ್ಲ ಇಟ್ಟಿರ್ತಾರೆ, ನೀವು ಪ್ಲೇಟ್ ತೊಗೊಂಡು ಹೋಗಬೇಕು. ಮತ್ತು ಹೊಟ್ಟೆ ತುಂಬ ಅಷ್ಟು ಕೊಡ್ತಾರೆ ನಿಮಗೆ, ಸ್ವಲ್ಪನೇ ಆ ಥರ ಇಲ್ಲ. ನಮಗೆ ಸ್ಟಾರ್ಟಿಂಗ್ ಪಲಾವ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ನಂತರ ಅನ್ನ ಸಾಂಬಾರು, ಪಲಾವ್ ಒಂದೇ ಸಲ ಹಾಕೋದು, ಅನ್ನ ಸಾಂಬಾರು ನೀವು ಎಷ್ಟು ಸಲ ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು. ಮೇಂಟೆನೆನ್ಸ್ ನೋಡಿ ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಸೊ ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನ ವಿಸಿಟ್ ಮಾಡಿದ್ದು. ಖಂಡಿತ ಎಲ್ಲರೂ ಭೇಟಿ ನೀಡಿ, ಪ್ರಸಾದ ಕೂಡ ಸಿಗುತ್ತೆ ಇಲ್ಲಿ, ತಗೋಬಹುದು ಮನೆಗೆ ತಗೊಂಡು ಹೋಗುವಂಥವರು. ಮತ್ತು ಇಲ್ಲಿ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ, ಶ್ರಾವಣ ಬೆಳಗೊಳಾಗಿರ್ಬೋದು ಅಥವಾ ಆ ಕಡೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಆಗಿರ್ಬೋದು. ಇಲ್ಲಿ ಯಾರೋ ಬಂದಿದ್ದರು ಆ್ಯಕ್ಚುಲಿ, ಸ್ವಾಮೀಜಿಯವರು ಯಾರು ಅಂತ ಗೊತ್ತಾಗಲಿಲ್ಲ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರಂತೆ. ಹಾಗೆ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ ನೋಡಿ, ಇನ್ನೂ ತುಂಬ ಇಂಪ್ರೂವ್ ಮಾಡ್ತಿದ್ದಾರೆ ದೇವಸ್ಥಾನನ. ಸೊ ಇಷ್ಟು ನಂದು ಇವತ್ತಿನ ವೀಡಿಯೋ. ನಮ್ಮ ದರ್ಶನವನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಇದು ಪಾರ್ಟ್ 3 ಇದೆ ಆ್ಯಕ್ಚುಲಿ. ನೆಕ್ಸ್ಟು ಬರುವಾಗ ಇನ್ನೊಂದು ಸ್ವಲ್ಪ ನಿಮಗೆ ಒಂದೆರಡು ಸ್ಥಳಗಳನ್ನು ತೋರಿಸ್ತೀನಿ, ಯಾವುದಕ್ಕೆ ಹೋಗಿದ್ದೆ ಅಂತ ಮಿಸ್ ಮಾಡಿದೆ ನೋಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಾನು ಹೇಳ್ತಾನೆ ಇರ್ತೀನಿ ನಿಮಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ, ಥ್ಯಾಂಕ್ ಯು.